ಅವರ ಕಾನ್ಸರ್ಟ್ಸ್ ಅಂದರೆ ಅವರ ಸಿನಿಮಾ ಬಂದಾಗ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವು ಅವರ ಮ್ಯೂಸಿಕ್ನ ಪ್ರತಿಯೊಂದನ್ನು. ಈ ಕಥೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಹಾಗೆ ಈ ಕತೆ ರಘು ದೀಕ್ಷಿತ್ ಅವ್ರಿಗೆ ಕನೆಕ್ಟ್ ಆಗಿ, ಹೌದು ಇದು ನನ್ನ ಜರ್ನಿಯ ಕತೆ ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಜಾಯ್ನ್ ಆಗ್ತಾರೆ. ಸೊ ಅವ್ರ ಬದುಕಿಗೆ ಕನೆಕ್ಟ್ ಆಗುವಂಥ ಕತೆ. ಅದರ ನಂತರ ಹಾಡುಗಳು ಬರೀಬೇಕು ಅಂತ ಬಂದಾಗ ನನಗೆ ಒಂದು ಹಾಡು ಬರೆಯೋಕೆ ಅಂತ ಹೇಳಿ ಟ್ಯೂನ್ ಕಳಿಸಿದ್ರು. ನಾನು ಒಂದು ಹಾಡು ಅಂತ ಶುರು ಮಾಡಿದ್ದು. ಅದರ ನಂತರ ಎಲ್ಲವನ್ನು ನಾನೇ ಬರೆಯುವಾಗಾಯ್ತು. ಯಾಕೆಂದರೆ ನನ್ನ ಬದುಕಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಎಲ್ಲರ ಬದುಕಲ್ಲೂ ಅದು ಒಂದಿಷ್ಟು ಹೆಜ್ಜೆಗಳನ್ನ ದಾಟ್ಕೊಂಡೇ ಮುಂದೆ ಬರಬೇಕಾಗಿರುತ್ತೆ. ಆ ಥರದ್ದು ಒಂದು 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 ಕಥೆ ಇದು, ನನಗೆ ಕನೆಕ್ಟ್ ಆಯಿತು. ನಂತರ ಸಿನಿಮಾ ಮುಗಿದ ಮೇಲೆ ಅದನ್ನು ಕೆ ಆರ್ ಜಿ ಅವ್ರಿಗೆ ತೋರಿಸಿದಾಗ ಕಾರ್ತಿಕ್ ಅವ್ರಿಗೆ, ಯೋಗಿ ಅವ್ರಿಗೆ, ಅವ್ರಿಗೆ ಆ ಜರ್ನಿ ಕನೆಕ್ಟ್ ಆಯಿತು. ಹಾಗೆ ಎಲ್ಲರ ಬದುಕಿಗೂ ಕನೆಕ್ಟ್ ಆಗುವಂಥ ಜರ್ನಿ ಆರ್ಕೆಸ್ಟ್ರಾದಲ್ಲಿರೋದು.